ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಕಲರ್ಫುಲ್ ಆಗಿರೋ ಮತ್ತು ಟೇಸ್ಟಿ ಆಗಿರೋ ಚಾಕ್ಲೇಟ್ ಕೇಕ್, ಈ ಚಾಕ್ಲೇಟ್ ಕೇಕ್ನ ರೆಸಿಪಿನ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಹಾಕಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣಿಸುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಅದರಿಂದ ಈ ರೀತಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಬಂದ ಕೂಡಲೇ ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಈ ಕಲರ್ಫುಲ್ ಆಗಿರೋ ಮತ್ತು ಟೇಸ್ಟಿ ಆಗಿರೋ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. 3 ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, 1/2 ಚಮಚ ಸಾಲ್ಟು, 2 ಕಪ್ ಶುಗರು, 1 ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ನೋಡಿ, 2 ಕಪ್ ಹಾಲು ಹಾಕ್ತಾ ಇದ್ದೀನಿ. ನೀವು ಹಾಲು ಬದಲು ನೀರನ್ನು ಸಹ ಹಾಕ್ಬೋದು. ನೋಡಿ, ಹಾಲು ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ರಿಚ್ಚಾಗಿ ಕೇಕು ಬರುತ್ತೆ. ಅದರಿಂದ ನೀವು ನೀರಿನ ಬದಲು ಹಾಲು ಹಾಕೋದೇ ಒಳ್ಳೆಯದು. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಿಮಗೆ ಸಾಕಾಗಲಿಲ್ಲ ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದನ್ನ. ಎಲ್ಲೂ ಗಂಟಿರಬಾರ್ದು. ನೋಡಿ, ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟು ನಾನು 1.25 ಕಪ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ನೀವು ಬೇರೆ ಎಣ್ಣೆನೂ ಹಾಕ್ಬೋದು. ಆಲಿವ್ ಆಯಿಲ್ ಬದಲು ನೀವು ಕೊಬ್ಬರಿ ಎಣ್ಣೆನೂ ಹಾಕ್ಬೋದು. ಈ ಆಯಿಲ್ ಹಾಕೋದ್ರಿಂದ ಕೇಕು ನಮಗೆ ತುಂಬಾನೇ ಸ್ಪಾಂಜಿಯಾಗಿ ಬರುತ್ತೆ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು 2 ಸ್ಪೂನು ಆಪಲ್ ಸೈಡ್ ವೆನಿಗರ್ನ ಹಾಕ್ತಾ ಇದ್ದೀನಿ. ನೀವು ಈ ಆಪಲ್ ಸೈಡ್ ವೆನಿಗರ್ ಬದಲು ಲೆಮನ್ ಜ್ಯೂಸ್ನು ಹಾಕ್ಬೋದು. ನೆಕ್ಸ್ಟು 2 ಚಮಚ ವೆನಿಲಾ ಎಸೆನ್ಸ್ನ ಹಾಕಬೇಕು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚಾಕ್ಲೇಟ್ ಕೇಕ್ ಮಿಕ್ಸ್ ರೆಡಿಯಾಗಿದೆ. ನೀಟಾಗಿ ಎಲ್ಲೂ ಒಂದೇ ಒಂದು ಗಂಟು ಬರದೇ ಇರೋ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೋಡಿ, ನಾನೀಗ ಕೇಕ್ ಮೌಲ್ಡ್ಗೆ ಬೆಣ್ಣೆನ ಹಚ್ತಾ ಇದ್ದೀನಿ. ಈ ಬೆಣ್ಣೆ ಹಚ್ಚೋದ್ರಿಂದ ಕೇಕ್ ಮೌಲ್ಡು ಎಲ್ಲೂ ಕೇಕು ಸ್ಟಿಕ್ ಆಗಲ್ಲ, ನೀಟಾಗಿ ಹೊರಗಡೆ ತೆಗೆಯೋದಕ್ಕೆ ಬರುತ್ತೆ.
ನೋಡಿ ಫ್ರೆಂಡ್ಸ್, ಬೆಣ್ಣೆ ಹಚ್ಚಿದ್ದು ನೀಟಾಗಿ ಆಗಿದೆ. ಇವಾಗ ನೆಕ್ಸ್ಟು ಓವನ್ನ ಪ್ರೀಹೀಟಿಗೆ ಇಟ್ಕೋಬೇಕು. ಒಂದು 180 ಡಿಗ್ರಿನಲ್ಲಿ ಒಂದು 5 ನಿಮಿಷ ಇಟ್ಟರೆ ಪ್ರೀಹೀಟ್ ಆಗತ್ತೆ. ನೋಡಿ, ರೆಡಿ ಮಾಡಿಟ್ಕೊಂಡಿರೋ ಮೌಲ್ಡ್ಗೆ ನಾನು ಕೇಕ್ ಮಿಕ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಕೇಕ್ ಮಿಕ್ಸ್ನ ಹಾಕಿದ್ದೀನಿ ಮೌಲ್ಡ್ಗೆ. ಇದನ್ನ ನೀಟಾಗಿ ಹೀಗೆ ಸೆಟ್ ಮಾಡಬೇಕು. ನೋಡಿ, ನೆಕ್ಸ್ಟು ನಾನು ಇದನ್ನ ಓವನ್ ಒಳಗಡೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆ ಇದನ್ನ 200 ಡಿಗ್ರಿನಲ್ಲಿ ಬೇಯಿಸ್ಬೇಕು. ಕೇಕ್ ಬೇಯೋದಕ್ಕಿಂತ ಮುಂಚೆ ನಾವು ಮೇಲ್ಗಡೆ ಹಾಕೋದಕ್ಕೆ ಅಂತ ಚಾಕ್ಲೇಟ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪು ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಮತ್ತೆ 2 ಚಮಚ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಮತ್ತೆ 6 ಚಮಚ ಕೋಕೋ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮತ್ತೆ 1/2 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ್ಮೇಲೆ ನಾನು ಇದನ್ನ ಬಿಸಿ ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಕ್ರೀಮ್ ಬರಬೇಕು, ಅಲ್ಲಿವರೆಗೂ ಇದನ್ನ ಕಾಯಿಸ್ಬೇಕು. ನೋಡಿ ಫ್ರೆಂಡ್ಸ್, ಇದೀವಾಗ ಚೆನ್ನಾಗಿ ಕುದೀತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಇದು ಇನ್ನು ಕ್ರೀಮಿ ಕ್ರೀಮಿಯಾಗಿ ಬರೋವರೆಗೂ ಇದನ್ನ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ, ಇದನ್ನು ಫುಲ್ ತಣ್ಣಗಾಗೋವರೆಗೂ ಹಾಗೆ ಇಡಬೇಕು, ಆವಾಗ ಇದು ಇನ್ನೂ ಕ್ರೀಮಿಯಾಗಿ ಬರುತ್ತೆ. ನೋಡಿ, ಇದು ಇವಾಗ ಪರ್ಫೆಕ್ಟ್ ಆಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಮತ್ತೊಂದು ಪಾತ್ರೆ ತಗೊಂಡಿದ್ದೀನಿ, ಸಕ್ಕರೆ ಪಕ್ಕ ಮಾಡ್ತಾ ಇದ್ದೀನಿ. ನೋಡಿ, 1 ಕಪ್ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ 1/2 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ಇದೀವಾಗ ನೀಟಾಗಿ ಸಕ್ಕರೆ ಕರಗಬೇಕು. ಈ ಸಕ್ಕರೆ ಪಾಕನ ಕೇಕ್ ಮೇಲೆ ಹಾಕೋದ್ರಿಂದ ಕೇಕ್ ಎಲ್ಲರೂ ಸ್ವಲ್ಪ ಸ್ವೀಟ್ ಕಡಿಮೆ ಆದರೂ ಈ ಸಕ್ಕರೆ ಪಾಕದಲ್ಲಿ ಅಡ್ಜಸ್ಟ್ ಆಗತ್ತೆ, ಮತ್ತೆ ಸ್ವಲ್ಪ ಸ್ಪಾಂಜಿಯಾಗಿ ಬರುತ್ತೆ. ನೋಡಿ, ಇವಾಗ ಈ ಸಕ್ಕರೆ ಎಲ್ಲ ಕರಗಿದೆ. ಇದನ್ನು ಸಹ ಫುಲ್ ತಣ್ಣಗಾಗೋಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಓವನ್ ಇಂದ ಕೇಕ್ನ ತೆಗೆದಿದ್ದೀನಿ. ಇದೀವಾಗ ರೆಡಿ ಆಗಿದೆ. ನೋಡಿ, ಟೂತ್ ಪಿಕ್ನ ಹೀಗೆ ಚುಚ್ಚಿದ್ರೆ ನೋಡಿ, ಇದರಲ್ಲಿ ಏನೂ ಅಂಟ್ಕೊಂಡು ಬರ್ತಾ ಇಲ್ಲ, ಪರ್ಫೆಕ್ಟ್ ಆಗಿದೆ ಅಂತ. ನೀವು ಹೀಗೆ ಟೂತ್ ಪಿಕ್ನ ಹಾಕಿದಾಗ ಎಲ್ಲಾದರೂ ಹೀಗೆ ಇದಕ್ಕೇನಾದ್ರೂ ಟೂತ್ ಪಿಕ್ಗೆ ಹಿಟ್ಟು ಏನಾದರೂ ತಾಗಿದೆ ಅಂತ ಆದರೆ ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಇದೀವಾಗ ರೆಡಿ ಆಗಿದೆ. ಇದನ್ನ ಫುಲ್ ತಣ್ಣಗಾಗೋವರೆಗೂ ಹೀಗೆ ಇಡಬೇಕು. ಫ್ರೆಂಡ್ಸ್, ಕೇಕ್ ಇವಾಗ ಫುಲ್ ತಣ್ಣಗಾಗಿದೆ. ಈ ಮೇಲ್ಗಡೆ ಲೇಯರ್ ಏನಿರತ್ತಲ್ಲ, ಇದನ್ನ ನೀಟಾಗಿ ನಾವು ಕಟ್ ಮಾಡಿ ತೆಗಿಬೇಕು.
ನೋಡಿ ಚಾಕು ತಗೊಂಡಿದ್ದೀನಿ. ನೀವು ಕಟ್ ಮಾಡಬೇಕಿದ್ರೆ ಹೀಗೆ ಈ ಕೈಲಿ ಹೀಗೆ ಇಟ್ಕೊಳ್ಳಿ, ನೀಟಾಗಿ ಹೀಗೆ ಈ ಮೇಲ್ಗಡೆ ದಪ್ಪ ಪಾರ್ಟ್ ಏನ್ ಬಂದಿರತ್ತೆ ಅದು ತೆಗಿಬೇಕು ನಾವು. ನೋಡಿ ನೆಕ್ಸ್ಟು ಈ ಭಾಗ ಫುಲ್ ಒಂದೇ ಲೆವೆಲ್ಗೆ ಬಂದಿದೆ ನೋಡಿ. ನಾನು ಅವಾಗ ಸಕ್ಕರೆ ಪಾಕ ಮಾಡ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ, ಇದನ್ನ ನಾನು ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಫುಲ್ ಎಲ್ಲಾ ಕಡೆನೂ ಇದು ಸಕ್ಕರೆ ಪಾಕ ಹೀರ್ಕೋಬೇಕು, ಆ ರೀತಿ ಹಾಕ್ಬೇಕು. ನೆಕ್ಸ್ಟು ನೋಡಿ ಈ ಚಾಕ್ಲೇಟ್ ಕ್ರೀಮ್ ಏನ್ ಮಾಡಿದ್ವಲ್ಲ ಇದನ್ನ ನಾನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚಾಕ್ಲೇಟ್ ಕ್ರೀಮ್ನ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇಲ್ಲಿ ಸೈಡ್ಗೂ ಎಲ್ಲ ಈ ತರ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ. ನೋಡಿ ನೆಕ್ಸ್ಟ್ ಈ ತರ ಡೆಕೋರೇಷನ್ಗೆ ಅಂತ ನಾನು ಹಾಕ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಈ ತರ ಅದನ್ನ ಹಾಕ್ತಾ ಇದ್ದೀನಿ ಹಾರ್ಟ್ ಶೇಪಿಂದು. ನೋಡಿ ಫ್ರೆಂಡ್ಸ್, ಇವಾಗ ಡೆಕೋರೇಷನ್ ಫುಲ್ ಆಗಿದೆ. ಇದನ್ನ ಒಂದು 10-15 ನಿಮಿಷ ಫ್ರೀಜರ್ ಅಲ್ಲಿ ಇಡಬೇಕು. ಅಂದ್ರೆ ಈ ಚಾಕ್ಲೇಟ್ ಕ್ರೀಮ್ ಎಲ್ಲ ಇರತ್ತಲ್ಲ ಅದು ಫುಲ್ ಸೆಟ್ ಆಗಬೇಕು. ಆ ನಂತರ 10 ನಿಮಿಷ ಆದ್ಮೇಲೆ ನೀವು ಫ್ರೀಜರ್ ನಾರ್ಮಲ್ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕೇಕ್ ರೆಡಿಯಾಗಿದೆ. ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಈ ಕೇಕು. ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ. ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೂ ಹೆಚ್ಚು ಹೆಚ್ಚಿನ ವಿಡಿಯೋನ ಮಾಡಿ ಹಾಕೋದಕ್ಕೆ ಉತ್ಸಾಹ ಬರುತ್ತೆ. ಇನ್ನು ವೆರೈಟಿ ರೀತಿಯ ಕೇಕ್ನ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.